ದಿವ ನಿನ್ ಮೂತಿ ಹೆಂಗೈತೆ ಹಂಗೈತೆ ನಿನ್ ಮೂತಿ ಸ್ನಾನ ಮಾಡ್ಕೊಂಡ್ ಬಂದು ತಾಳಿ ಅಲ್ಲೇ ಬಿಟ್ಟು ಬಂದಿದ್ದಾರೆ ಬನ್ನಿ ಮದುವೆ ಆಗ ನಿನ್ನ ಸರ್ ಬಾ ನಾವು ಸೂಪರ್ ಆಗಿದೀವಿ ನೀವ್ ಹೇಗಿದ್ದೀರಾ ಸೂಪರ್ ಆಗಿ ಇರ್ತೀರಾ ನಮ್ಮಂಗೇನೆ ಇವತ್ತು ಏನಂದ್ರೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಲಾಗ್ ಏನಪ್ಪ ಅಂದ್ರೆ ಊಟಕ್ ಬಂದಿದ್ದಾರೆ ಹಂಗೆ ಸ್ಟಾರ್ಟ್ ಮಾಡವ ಅಂತ ಅನ್ಕೊಂಡು ಏನೋ ಒಂಥರ ಅನ್ಸಿತ್ತು ಜೋಶ್ ಇತ್ತು ವಿಡಿಯೋ ಮಾಡವ ಅನ್ನೋದು ಅದಕ್ಕೋಸ್ಕರ ಜೋಶ್ ಇಂದಾನೇ ಮಾಡ್ತಾ ಇದೀವಿ ಇನ್ನೊಂದ್ ಏನಂದ್ರೆ ಕಲಂಬ್ರೆ ಕುಯ್ತು ಮಡ್ಗಿದೀನಿ ಆಮೇಲಿಂದ ಏನ್ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರಲ್ಲ ಅದನ್ನೇ ಖಾಲಿ ಆಗಲ್ಲ ಇಲ್ಲಂದ್ರೆ ಅನ್ಬಿಟ್ಟು ಅದನ್ನೇ ಬಿಸಿ ಮಾಡಿ ಕೊಟ್ಟೆ ಸೊ ಏನಪ್ಪ ಬೆಳಗ್ಗೆ ತಿಂಡಿ ಅಂದ್ರೆ ತೋರಿಸಿ ಬನ್ನಿ ನಿಮ್ಗೆ ಏನ್ ಮಾಡಿದ್ರು ಅಂತ ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಕಲಂಬ್ರೆ ತಿನ್ನಿ ಹೊಸದಾಗಿ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ನಿನ್ನೆ ತಗೊಂಡ್ ಬಲ್ಲ ಕಲಂಬ್ರೆ ಕುಡಿ ನೋಡಿ ಟೇಸ್ಟ್ ಹೆಂಗ್ ಮಾಡೋಣ ಉಪ್ಪಾಗ್ಲ ಉಪ್ಪು ಬಳ ಸ್ವೀಟ್ ಆಗಿದಾ ಉಪ್ಪಾಗ್ಲ ಟೇಸ್ಟ್ ಹೋಗ್ಬಿಡುತ್ತೆ ಓಹೋ ನಮ್ ಚಿನ್ನಪ್ಪಿಗೆ ಹುಷಾರಿಲ್ಲ ಸಂಜೆ ಒಂದ್ ತಾಯಿ ತಾಕ್ಸ್ಬೇಕು ಹಂಗೆ ಅವ್ರಿಗೆ ಹೇಳಿದೀನಿ ಬನ್ನಿ ಅಂತ ಅವ್ರು ಬೇರೆ ಕಡೆ ಇದ್ದಿದ್ರು ನನ್ನ ಅದೃಷ್ಟಕ್ಕೆ ಇವತ್ತು ಎಲ್ಲೋ ಹೋಗ್ತಿದ್ರು ನೋಡ್ಬಿಟ್ಟು ಆಮೇಲೆ ನಾನು ಹೇಳ್ದೆ ಬನ್ನಿ ನಮ್ಮ ಮನೆಯವರು ಅವ್ರ ಮನೆ ಬಗ್ಗೆ ಆಮೇಲೆ ನೀವು ಒಬ್ರು ಹೇಳಿದ್ರಲ್ಲ ರೇಖಾ ಸಿಸ್ಟರ್ ಹೇಳಿದ್ರಲ್ಲ ಇದ್ರ ಬಗ್ಗೆನು ಕೇಳಿ ದೇವ್ರ ಕುಣ್ಸ ಬಗ್ಗೆನು ಅಂತ ಅದ್ರ ಬಗ್ಗೆನು ಕೇಳವ ಅನ್ಕೊಂಡಿದೀವಿ ಇವಾಗ ಒಬ್ರು ಹೇಳ್ದಾಗ ನಮ್ಗೇನೋ ಒಂಥರ ಮನ್ಸ್ ಕನ್ಸತ್ತ ಕೇಳ್ಬಿಡವ ಕೇಳವ ಕೇಳವ ಅಂತ ಅನ್ಸ್ತಿರುತ್ತೆ ಸಂಜೆ ಬರ್ತಾರೆ ಅದ್ರಲ್ಲಿ ಮೂರ್ ಕೆಲ್ಸ ಮಾಡ್ಕೋತೀವಿ ಒಂದ್ರಲ್ಲೇನೆ ನಮ್ ಪಾಪ ಚೀಟ್ ಹಾಕ್ಸೋದು ರಕ್ಷೆ ತುಂಬಾ ಬೆಳಗಿಂದ ಫುಲ್ ರಕ್ಷೆ ಮಾಡ್ತಿದ್ದಾನೆ ಮನೆಗೆ ಯಾವತ್ತು ಹೋಗೋದು ಆಮೇಲೆ ಲಕ್ಷ್ಮಿ ಕೋರ್ಸ್ಬೋದಾ ಓ ಪಾಪಣಿ ಹುಷಾರಿಲ್ಲ ಬೇಡ ಇದು ಹೌದಾ ಬೇಡ ಅವನಾಗ್ಲೇ ತಿಂದಾಯ್ತು ಮಪ್ಪ ನೋಡಿ ಹೆಂಗ್ ಮಾಡ್ಕೊಂಡಿದ್ದೆ ಕೋಪ ಬರ್ತು ನನ್ ಮಗ್ಗಿಗೆ ಯಾರು ಮಾಡು ಮಮ್ಮಿ ಹಾಯ್ ಮಾಡಿಲ್ಲ ಅಂತ ಬೇಜಾರ ಬರೇ ನಿನ್ನೆ ಎಲ್ಲ ಸಪ್ಪಗಿದಂತೆ ನೀನು ನೋಡಿ ಖುಷಿಯಾಗಿರ್ಬೇಕು ನೀನು ಖುಷಿಯಾಗಿರೇನೋ ಆಗ್ತಾ ಇಲ್ಲ ಅನ್ಸುತ್ತೆ ಮುಷ್ಟು ತಲೆಮಾರನ ಏನೋ ಆಗಿರ್ಬೇಕು ಏನ್ರಿ ಇದು ಮಧ್ಯಾಹ್ನ ಬಿಸಿ ಬಿಸಿ ಊಟ ನಮ್ ನವಿ ನೋಡಿ ಬೆಳಗ್ಗೆ ಮಾಡಿದ ಊಟನೇ ಇವಾಗ ತಿನ್ನಿಸ್ತಾ ಇದಾರೆ ನಮ್ಗೆ ಅದ್ರ ಜೊತೆಗೆ ಒಂದ್ ಮಸ್ತ್ ಸೊ ಏನಪ್ಪ ಊಟ ಇದು ಅಂದ್ರೆ ಬೆಳಗ್ಗೆ ಏನ್ರಿ ಖಾರ ಪೊಂಗಲ್ ಹೆಸರು ಬೆಳೆ ಪೊಂಗಲ್ ಮೊಸರು ಬಜ್ಜಿ ಮಾಡ್ಕೊಡ್ತಾರೆ ಅಂತ ನಾವು ಮೊಸರು ತಂದ್ರೆ ಬರೀ ಮೊಸರು ಹಾಕೊಂತೀನಿ ಅಂತ ಹೇಳ್ತಾ ಇದಾರೆ ನಮ್ ಚಿನ್ನಪ್ಪಿ ನೋಡಿ ಹುಷಾರಿಲ್ಲ ಡಲ್ ಆಗ್ಬಿಟ್ಟೈತಿ ಊಟ ಎಲ್ಲ ಮುಗಿಸಿದ್ದಾಯ್ತು ನೋಡಿದ್ರಲ್ಲ ನಮ್ ನವಿಯರು ಬೆಳಗ್ಗೆ ಮಾಡಿದ್ನ ಇವಾಗ ತಿನ್ಸಿದ್ದಾರೆ ವಿಧಿ ಇಲ್ದಲೆ ತಿಂದಿದೀವಿ ಸೂಪರ್ ಆಗಿತ್ತು ಮೊಸರು ಹಾಕೊಂಡಿದ್ಕೋದ್ಕು ಸಖತ್ತಾಗಿತ್ತು ಬೆಳಗ್ಗೆಗಿಂತ ಇವಾಗಲೇ ಚೆನ್ನಾಗಿತ್ತು ಇಲ್ಲಾಂದ್ರೆ ಬರೀ ಸಪ್ಪೆ ಹೊಡೆದಿರೋದು ಮೊಸರು ಹಾಕಿದ್ದು ಅದಕ್ಕೂ ಟೇಸ್ಟು ಬೊಂಬಡ ಇದು ಮೊಸರು ಬಜ್ಜಿ ಮಾಡಿದ್ರೆ ಇನ್ನೂ ಸಖತ್ತಾಗಿರೋದು ತಿಳ್ಸೋಕೆ ಪರವಾಗಿಲ್ಲ ನನ್ನ ಶಿಷ್ಯ ಅಲ್ವಾ ಚೆನ್ನಾಗಿ ಕಲಿತಾ ಇದ್ದಾಳೆ ಅಡುಗೆನ ನಾನು ಹೇಳ್ಕೊಟ್ಟಂಗೆ ಸೊ ಇವಾಗ ಹಿಂಗೋಗಿ ಇದೇ ರೀತಿ ಅವತ್ತೊಂದಿನ ಮಾಡಿದ್ದೆ ಅದು ಫುಲ್ ಸಪ್ಪೆ ಸಪ್ಪೆ ಒಡೆದ್ಬಿಟ್ಟು ಹೋಗಿದ್ದೀನಿ ಅವಳಿಗೆ ಯಪ್ಪ ಅವತ್ತು ಎಷ್ಟು ಜಗಳ ಆಗಿದೆ ಮನೇಲಿ ಅಂದ್ರೆ ತುಂಬಾ ಏನಾಗ್ಬಿಡ್ತು ಅಂದ್ರೆ ನಾನು ಮಾಡಿದ್ದೆ ಇವತ್ತು ಬೆಳಿಗ್ಗೆ ಮಾಡಕ್ಕೂ ಭಯ ಆಯ್ತೈತೆ ಭಯ ಪಡ್ಕೊಂಡ್ ಮಾಡಿರೋದಕ್ಕೆ ಸೂಪರ್ ಮಾಡಿದ್ದಾಳೆ ಇಲ್ಲಾಂದ್ರೆ ಒದೆ ಬೀಳೋದ್ರಿಂದ ಗೊತ್ತಿತ್ತಲ್ವಾ ಎಲ್ಲಪ್ಪ ಜಗಳ ಆಗುತ್ತೆ ಅಂತಾನೆ ಅನ್ಕೊಂಡ್ ಮಾಡಿದೀನಿ ಮತ್ತೆ ಮಧ್ಯಾಹ್ನನು ಅದೇ ಅಂದ್ರೆ ಎಲ್ಲಿ ಬೈತಾರಪ್ಪ ಎಲ್ಲಿ ಜಗಳ ಮಾಡ್ತಾರಪ್ಪ ಅನ್ಸಿತ್ತು ಅದಕ್ಕೆ ಫೋನ್ ಮಾಡ್ಬಿಟ್ಟು ಮುದ್ದು ಅನ್ನ ಖಾಲಿ ಆಗಲ್ಲ ಕಣೋ ಏನಂದ್ರೆ ಜಾಸ್ತಿ ಮಾಡ್ಬಿಟ್ಟಿದ್ನಾ ಇವಾಗ ಖಾಲಿ ಆಗಲ್ಲ ಚೆನ್ನಾಗಿದ್ರೆ ತಿಂತೀನಿ ನಾನು ಚೆನ್ನಾಗಿಲ್ಲ ಅಂದ್ರೆ ತಿನ್ನು ಅಂದ್ರೆ ಬೆಳಗ್ಗೆನು ತಿನ್ನಲ್ಲ ಈಗಲೂ ತಿನ್ನಲ್ಲ ಅವತ್ತೊಂದಿನ ಚೆನ್ನಾಗಿ ಬೈದ್ಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದೆ ಮಧ್ಯಾಹ್ನ ಯಾಕೆ ತಿಂತಾರೋ ತಿನ್ನಲ್ಲೋ ಅಂತ ಭಯ ಇತ್ತು ಆಮೇಲೆ ಅದ್ ಮಾಡು ಇದ್ ಮಾಡು ಅಂತ ಹೇಳ್ತಾನೆ ಬೆಳಗ್ಗೆ ಮಾಡಿದ್ದು ಇವಾಗ ಯಾಕೆ ತಿನ್ಬೇಕು ಮನೇಲಿ ಕೂತಿದ್ದಾನೆ ಆರಾಮಾಗಿ ಕೆಲಸ ಮಾಡೋದಕ್ಕೆ ಬಿಸಿ ಬಿಸಿ ಮಾಡ್ಕೊಡ್ಬೇಕು ಬಂದಾಗ ಅಂತ ನನ್ನ ಐಡಿಯಾ ಆಯ್ತು ಪಾಪ ನೋಡ್ಕೊಂಡು ಆಗಿಲ್ಲ ಅನ್ಬಿಟ್ಟು ಮಾಡಿದ್ರು ಬಿಟ್ಟು ಮಾತಾಡ್ತಿದ್ರ ಅಂತ ಅವ್ನು ಕೂಗ್ತಾನೆ ಹೇ ಅಂತ ತುಂಬಾನೇ ರಜೆ ಮಾಡ್ತಿದ್ದ ಆಮೇಲೆ ಮನಸ್ಸಿದ್ರು ಅವನು ಹತ್ರ ನೀವು ಎಚ್ಚರ ಆಯ್ತಾನೆ ಇದ್ದ ಅದೇನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ಚೀಟ್ ಹಾಕಿದ್ರೆ ಒಂಚೂರು ಆಮೇಲೆ ಸರಿ ಸಂಜೆ ಸಿಗ್ತೀವಿ ನಿಮ್ಗೆ ನಮ್ಗೆ ಟೈಮ್ ಆಯ್ತೈತೆ ಡ್ಯೂಟಿಗೆ ಹೋಗಿ ಹಿಂಗ್ ಹೋಗಿ ಹಂಗ್ ಸಿಗ್ತೀವಿ ಫ್ರೆಂಡ್ಸ್ ನಿಮ್ಗೆ ಹಿಂಗ್ ಹೋಗಿ ಸಂಜೆ ಸಿಗ್ತೀವಿ ಹಿಂಗೆ ಬಾ ಅಯ್ಯೋ ಇದಾದ್ಮೇಲೆ ಇದಾದ್ಮೇಲೆ
ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಮ ನವಿಯವರು ನಮಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತಾ ಇದ್ದಾರೆ. ಅವತ್ತ ತಂದಿದ್ದು ಬ್ರೆಡ್ಡ, ಅದಕ್ಕೆ ಆಮ್ಲೆಟ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ನಮ್ಮ ದಿವ ಮಾತಾಡಬೇಡ ಅಂತ ಹೊಡಿತಾ ಇದ್ದಾನೆ. ಸೊ ನಾವು ವೀಡಿಯೋ ಮಾಡ್ಕೋತಾ ಇದ್ವಿ. ಅಲ್ಲಿಂದ ಬಂದ ತಕ್ಷಣ ನಮ್ಮ ದಿವ ಕಾಲು ನೋವಾಗೈತೆ ಪಪ್ಪಂಗೆ ಅಂದ್ಬಿಟ್ಟು ಕಾಲು ಒತ್ಕೊಡ್ತೀನಿ ಅಂತ ಬಂದ, ಓಡೋಡಿ ಬಂದ. ನಾನು ನನ್ನ ಮಗ ಒತ್ಕೊಡ್ತಾನಲ್ಲ ಅಂತ ಕೊಟ್ಟರೆ ಕಾಲ ಕಾಲು ಬೆಳ್ಳೆ ಎಳಿಯೋದು, ಮುಂದಕ್ಕೆ ಬರೋಕ್ಕೆ ನೋಡೋದು, ಏನೇನು ಮಾಡ್ತಾ ಇದ್ದೆ ಹಿಂಗೇನೆ. ನಾನು ನನ್ನ ಮಗ ಏನಪ್ಪ ಇಷ್ಟು ಒಳ್ಳೆಯನಾಗ್ಬಿಟ್ಟವನೆ, ಡ್ಯೂಟಿಯಿಂದ ಬಂದ ತಕ್ಷಣ ಕಾಲೆಲ್ಲ ಒತ್ಕೊಡೋಣಾಗ್ಬಿಟ್ಟವನೆ ಅಂತ ನೋಡ್ತಾ ಇದ್ದೆ. ಅವ್ನು ನೋಡಿ ಅವನಿಗೇನೆ ಖುಷಿ ಆಗ್ತಾ ಇದ್ದೆ, ಅದಕ್ಕೆ ಅಂತ ಆಯ್ತಿದ್ದು. ದಿವ ನಿನ್ ಮೂತಿ ಹೆಂಗೈತೆ? ಹಂಗೈತೆ ನಿನ್ ಮೂತಿ ಮಾಡಂಗೈತೆ? ಅಮ್ಮನ್ ಮೂತಿ ಹೆಂಗೈತೆ? ಮೂತಿ ಹೆಂಗೈತೆ ತೋರ್ಸು, ಮತ್ತೆ ತೋರ್ಸು ಮೂತಿ ಹೆಂಗೈತೆ ನಿಂದು? ಹಂಗೈತೆ ನಿನ್ ಮೂತಿ. ಎಲ್ಲಿಗ್ರಿ ರೆಡಿ ಆಗ್ತಾ ಇದ್ದೀರಾ ನವಿ? ಏನ್ ಗೊತ್ತಾ ಫ್ರೆಂಡ್ಸ್, ಇವರು ಸ್ನಾನಕ್ಕೆ ಹೋಗಕ್ಕೆ ರೆಡಿ ಆಗ್ಬಿಟ್ಟು ಹೋಯ್ತಾ ಇದ್ದಾರೆ ನೋಡಿ ಇವರು. ಇವರಂತ ಇಂಟೆಲಿಜೆಂಟ್ ಎಲ್ಲಾದ್ರೂ ನೋಡಿದಿರಾ ನೀವು? ನೋಡಿ ಇವಾಗ ತಲೆನೆಲ್ಲ ಬಚ್ಕೊಂಡು ಹೋಗ್ತಿರ್ತಾನೆ. ತಲೆಗೆ ಮಾಡ್ಕೊಳ್ಳೋದ್ವಾ? ಮತ್ತೆ ಏನ್ ಕಸ ಇಷ್ಟೊತ್ತಲ್ಲಿ ಎಸಿಬಾರ್ದು ರೀ. ಸರಿ, ನಮ್ ನವಿ ಅವರು ಮುಖ ಮುಚ್ಕೊಂಡು ಹೋಯ್ತವ್ರೆ ಅಂದ್ರೆ ಮೋಸ್ಟ್ಲಿ ಪಾಪ ಬಾತ್ರೂಮ್ ಹೋಗಿದ್ದು ಅನ್ಸುತ್ತೆ. ಇದಾವ್ರಿ ಸ್ನಾನ ಮಾಡ್ರಿ, ಸೋಮಬೇರಿ ಬಿದ್ದು ಕೂತಿದ್ದಾರೆ ಅದಕ್ಕೆ ಸ್ನಾನ ಮಾಡ್ರಿ ಅಂದ್ರೆ ಕತ್ಪೋಕ ಮೆತ್ತಗೆ ಹೋಗೋದು ನೋಡಿ. ಏನು ಅಲ್ಲಿ ನೋಡಿ, ಅಲ್ಲಿ ಕನ್ನಡಿ ಮುಂದೆ ಕಿ ಅಂತ ಅಲ್ಲಿ ಬಿಡ್ತಾ ಇರೋದ. ಇಲ್ಲಿಂದ ಮುನ್ಸ್ಕೊಂಡು ಹೋದಂಗೆ ಹೋದ್ಲು. ಹೋಗ್ರಿ ರೀ, ಚೆನ್ನಾಗಿದ್ರಿ ಹೋಗ್ರಿ, ಕನ್ನಡಿ ನೋಡ್ಕೊಳ್ಳೋದಂತೆ. ಇಲ್ಲಿ ನೋಡಕ್ ಮಾತ್ರ ಬೆಳ್ಳು ಕಾಣಿಸ್ತಾಳೆ, ಕನ್ನಡಿ ಒಳಗೆ ಕರ್ರು ಕಾಣಿಸ್ತಾವಳೆ. ನೀನು ಎಲೆ ಮಗ ಅಲ್ಲ, ಬಾ ಹೋಗ್ಬಾ. ಇವ್ರಿಗೆ ನಾವು ಒಂದು ಅದಕ್ಕೆ ನೀರಿಟ್ಕೊಟ್ಟು ಆಮೇಲೆ ಸ್ನಾನ ಕಳಿಸ್ಬೇಕು ಇವ್ರಿಗೆ. ಇನ್ನು ಎಳೆ ಮಗ ನೋಡಿ ಇದು. ಏನ್ ಮಾಡ್ಲಿಲ್ಲ ಅಂದ್ರು ಇದೊಂದ್ ಕೆಲ್ಸ ಮಾತ್ರ ಸರಿಯಾಗಿ ಮಾಡ್ಬೇಕು ಮನೇಲಿ ಕೆಲ್ಸಗಳ. ಯಾಕೆ ಅಂದ್ರೆ ನಮ್ ರೂಮೇ ಅದ್ಗೆಟ್ ಹೋಗಿರುತ್ತೆ. ನಾನ್ ಡೈಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಯ್ತೀನಿ. ನನ್ ಮಗ ಅಯ್ಯೋ ಒಂದ್ ಟ್ರಾಲ್ ಹೋಗಿ ಎಲ್ಲ ತೆಗಿತಾನೆ, ಮತ್ತೆ ಗೊಂಬೆ ತೆಗ್ದೆಸಿರ್ತಾನೆ, ಬಟ್ಟೆಗಳೆಲ್ಲ ಕಿತ್ತಂಡಿರ್ತಾನೆ. ಎಲ್ಲ ಪ್ರತಿಯೊಂದು ರೂಮಲ್ಲೆಲ್ಲ ಇರೋ ತಿನ್ನ ಕೊಟ್ರೆ ಆಸೆ ಮೇಲೆ ಅಂಡಿ 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 ಹೋಗಿರ್ತಾನೆ. ರೂಮ್ ಅಂತೂ ಫುಲ್ ಅಡ್ಗೆ ಇಟ್ಬಿಟ್ಟಿರ್ತಾನೆ. ಅದ್ ಕ್ಲೀನ್ ಮಾಡೋದ್ರಲ್ಲೇ ಆಗುತ್ತೆ ಎಲ್ಲ ಕೆಲ್ಸ. ನಮ್ಮನೆಯವರು ಸ್ಥಾನಕ್ ಹೋಗಿದ್ದಾರೆ, ಬಾಗ್ ಸ್ಥಾನಕ್ ಹೋಗಿದ್ದಾರೆ. ನಮ್ದು ಸ್ಥಾನ ಎಲ್ಲ ಮುಗಿಸಿ ಬಂದೆ. ನಮ್ಮನೆಯವ್ರು ಸ್ಥಾನಕ್ ಹೋಗಿದಾರೆ. ನಮ್ ದಿವ ಏನೋ ಅಡ್ಗೆ ಮನೇಲಿ ಏನೋ ಮಾಡ್ತಿದ್ದಾನೆ, ಬಾಲ್ ಅಲ್ಲಿ ಆಟಾಡ್ತಾನೆ. ಅಡ್ಗೆ ಮನೇಲಿ ಡಬಲ್ ಕೆಲ್ಸನೇ, ಹಸಿಟ್ಟಿನ ಕ್ಯಾಪ್ ತಕ್ಷಣ ಹಿಂಗ್ ತಗ್ಬಿಡುತ್ತೆ. ಹಸಿಟ್ ಎಲ್ಲ ಚೆಲ್ಲದು, ಅಕ್ಕಿ ಚೆಲ್ಲದು, ಆತರೆಲ್ಲ ಕಿತಾಪತಿ ಮಾಡ್ತಾ ಇರ್ತಾನೆ ನಮ್ ದಿವ. ಅದೆಲ್ಲ ಮಾಡೋಷ್ಟ್ರಲ್ಲಿ ನಿಮಗೆ ತೋರ್ಸಕ್ಕಾಗಲ್ಲ ಅಷ್ಟೇನೆ. ಡೈಲಿ ತುಂಬಾನೇ ಕೆಲಸ ಇರುತ್ತೆ ನಮ್ ದಿವನಿಂದ, ಅರೆ ತೋರ್ಸಕ್ಕಾಗಲ್ಲ ಅಷ್ಟೇನೆ. ಇದಂತೂ ಎನಿ ಟೈಮ್ ಇರ್ಲೇಬೇಕು ನಮ್ಮನೇಲಿ, ಯಾಕೆಂದ್ರೆ ಎನಿ ಟೈಮ್ ಕಸ ಅಂತಾನೆ ಇರುತ್ತಲ್ಲ, ಅದಕ್ಕೋಸ್ಕರ ಎನಿ ಟೈಮ್ ಗುಡಿಸ್ತಾನೆ ಇರ್ಬೇಕು ಮನೇಲಿ. ಈ ಚಿಕ್ಕ ಮನೆಗೆ ಹೆಂಗೇನೋ, ದೊಡ್ಡ ಮನೆಗೆ ಏನಾದ್ರು ಬಾಡಿಗೆ ಹೋದ್ರೆ ಅಲ್ಲಿ ಎಷ್ಟಿರುತ್ತೋ ತೊಂದ್ರೆ ನಮ್ ದಿವನ್ ಕಡೆಯಿಂದ ಗೊತ್ತಿಲ್ಲ. ಎಲ್ಲಾ ಕಡೆ ಸುತ್ತಾಡ್ಬಿಟ್ಟು ಎಲ್ಲಾ ಕಡೆ ಅಂಡ್ಬಿಟ್ ಬರ್ತಾನೆ ಅನ್ಸುತ್ತೆ. ಅಲ್ಲಿ ಹಿಡ್ಕೊಂಡು ಆಗ್ಲೇ ಕವರ್ ಒಳಗಡೆ ಬಾಲ್ ಹಾಕೊಂಡು ಆಟಾಡ್ತಿದ್ದಾನೆ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ಫಸ್ಟ್, ಆಮೇಲೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಹೇಗಿದೆ ಅಂತ. ಫುಲ್ಲು ಅಂಡಿ, ಅದು ಏನೇನು ಏನಾದ್ರು ಕೊಟ್ರೆ ಕೈಗೆ ಅದೆಲ್ಲ ಕಿತ್ತ ಅಂಡಿ ನೋಡಿ. ಇದ್ರಲ್ಲಿ ಏನೇನೋ ಇರ್ತದ ಅದೆಲ್ಲ ಕಿತ್ತ ಅಂಡಿರ್ತಾನೆ. ಈ ಬೆಡ್ಶೀಟ ಮಡ್ಚ್ ಮಡಗಿರ್ತೀನಿ, ಅದನ್ನೇ ಕಿತ್ತಾಕಿ ಈ ರೀತಿ ಮಾಡಿರ್ತಾನೆ. ನಾನು ಎಷ್ಟು ಮಡ್ಚ್ ಮಡಗಿ 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 ಇದು ಮಾಡ್ತೀನಿ ನೋಡಿ, ಎಷ್ಟು ಅಂಡಿದ್ದಾನೆ ಅಂತ ನೋಡಿ. ಇದು ಕುತ್ಕೊಂಡು ಏನು ಮಾಡ್ತಿದ್ದಾನೆ ಅಂತ, ಅವನೇ ಕಸ ಹೊಡ್ಕೊಡ್ತಿದ್ದಾನೆ ನೋಡಿ. ದಿವಾ ನೀನೇ ಕಸ ಹೊಡ್ಕೊಡ್ತಿದ್ದೆ ಮನೆ ಹೂ ಅಂತ ನೋಡಿ, ಎಂತ ಬುದ್ಧಿವಂತ ಇವನು ಅಂತ. ಆಯ್ತು ಮುಸುಡಿ ಹೆಂಗೈತೆ ಮೊನ್ನೆ ನಿಂದು?
ಹೆಂಗೈತೆ ತೋರ್ಸು ತೋರ್ಸು ತೋರ್ಸು. ಏ ಕಳಿ, ಹಾಯ್ ಮಾಡಿ ಎಲ್ಲರಿಗೂ, ಹಾಯ್ ಮಾಡ್ಬಿಡು, ಹಾಯ್ ಮಾಡಿ. ಅಯ್ಯಯ್ಯೋ ನೋಡಿ, ಫುಲ್ ಅಂಡಿರೋದೆ ನಮ್ಮ ದಿವ. ಹೊರ್ಗಡೆ ತೋರ್ಸೋಣ, ಹೊರ್ಗಡೆನೂ ಹಂಗೇನೆ ನೋಡಿ. ಒಂಚೂರು ಹೊರ್ಗಡೆ ಪರವಾಗಿಲ್ಲ, ಅವ್ನು ಜಾಸ್ತಿ ರೂಮಲ್ಲೇ ಇರ್ತಾನಲ್ಲ ಅದರಿಂದ ಹೊರ್ಗಡೆ ಪರವಾಗಿಲ್ಲ. ಏನು ಅಡುಗೆ, ಅವನೆ ಬಾಕ್ಸ್ಗಳು ಇಟ್ಟಿರ್ತೀನಲ್ಲ ಇಲ್ಲಿ, ಇದೆಲ್ಲ ಕಿತ್ತಾಂಡಿರ್ತಾನೆ. ಬಾಕ್ಸ್ಗಳೆಲ್ಲ ಅಲ್ಲಿ ಜೋಡಿಸಿದ್ದೀನಿ ಕ್ಲೀನಾಗಿ, ಹೆಂಗೆ ಕಿತ್ತಾಂಡಿದ್ದಾನೆ ನೋಡಿ. ಅವಡೆಲ್ಲ ಅಕ್ಕಿದ್ದು ಅದು ಇದು ಎಲ್ಲ ಕಿತ್ತಾಂಡದನ್ನೆ. ಬರೀ ನಮ್ಮ ದಿವನ ಕೆಲಸ, ಹಾಲೊಂಚೂರು ಕ್ಲೀನಾಗಿರುತ್ತೆ ಯಾಕೆಂದ್ರೆ ಜಾಸ್ತಿ ಇರಲ್ವಲ್ಲ ಅದರಿಂದ. ನೋಡಿ ಆ ಪರ್ಕೆ ಬಿಡ್ತಿಲ್ಲ ಅಂತ ಅಂದ್ಬಿಟ್ಟು ಅಳ್ತಿರೋದು, ಅಲ್ಲೆಲ್ಲ ಗುಡ್ಸಕ್ಕೆ ಹೋಗ್ಬೇಕಂತೀವ್. ಏನು ಮಗನೆ, ಅವಳು ಜೋರುಗಳು ಜೋರುಗಳು ಪರ್ಕೆ ಹೋಗುತ್ತೆ. ಆಯ್ತು ನಾನೇ ಗುಡ್ಸ್ತೀನಿ ಬಾ, ಬೇಡ ನೀನು ಗುಡ್ಸೋದು, ನಾನು ಗುಡಿಸ್ತೀನಿ. ನಮ್ಮ ದಿವ ಆಗಲೇ ಅದೆಲ್ಲ ಕಿತ್ತು ಅಂಟಿದ್ದಾನೆ ನೋಡಿ, ಇಲ್ಲೂ ಇಲ್ಲಿ ಬಂದಿದ್ದಾನೆ ಇವಾಗ ಅದೇ ತಕ್ಕಕ್ಕೆ ನೋಡಿ, ಹೆಂಗೆ ಎತ್ತಿಟ್ಕೋದವನೇ ಅಂತ. ದಿವ ಯಾಕೆ ಮನೇನ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಯೋದು ನೀನು ಅಂಡದ ನೋಡಿ, ಹ್ಞೂ ಅಂತೆ ಎಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಬಿಡ್ತಿರೋದು, ಇವನು ಅಂಡದು ನೋಡಿ. ಹೇಳಿ, ದಿಂಬೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಬಂದಿದ್ದೀನಿ, ಆಗಲೇ ಅಂಡಿದ್ದಾನೆ ನೋಡಿ. ಹೇಳಿ, ದಿಂಬೆಲ್ಲ ಹತ್ಬಿಟ್ಟು ನಿಂತ್ಕೋತಾರದು. ಒದೆ ಕೊಡ್ಲಾ, ಕ್ಲೀನ್ ಮಾಡಿದ್ದೀನಿ ತಾನೆ ನಾನು, ಒದೆ ಕೊಡ್ಲೆ ಹೇಳು. ಏನು ಅಪ್ಪ ನೋಡ್ತಿರೋದು, ಅಪ್ಪ ಏನು ಬಿಡ್ಸ್ಕೊಳಕ್ ಬರುತ್ತೆ ಅಂತನಾ, ಮಳೆ ನಂಗೆ ಕೂತಿದ್ಯಲ್ಲ. ಓಹೋ ನಮ್ ದಿವ ಕ್ಲೀನ್ ಮಾಡಿದ್ದೀನಿ ನಾನು ನೋಡಿ, ಆಗ್ಲೇ ಅಂಡಿದಾನೆ. ದಿವ ಯಾಕೆ ಅಂಡಿರೋದು, ನಾನು ಜೋಡಿಸಿ ಹಾಸಿಗೆನ ಮಡಗಿರೋದು, ಅವನು ಕಿತ್ತು ಅಂಡ್ತಿರೋದು ನೋಡಿ ನೋಡಿ ನೋಡಿ. ಒಂಚೂರು ಮನೆ ಯಾಕೆ ನೀಟಾಗಿರಲ್ಲ ನಮ್ಮನೇದು, ಇವನಿಂದಲೇ ಅರ್ಧ ನೀಟಾಗಿರಲ್ಲ. ನನಗೆ ಕ್ಲೀನಾಗಿರ್ಬೇಕು ಅಂತ ಇಷ್ಟ, ಇವನ್ಗೆ ಗೊಜ್ಜೆ ಹೆಂಗಿರೋದು ಇಷ್ಟ ನೋಡಿ. ಇಲ್ಲಿ ಕ್ಲೀನ್ ಮಾಡಿ ಮಡಗಿದ್ದೀನಿ ಬೆಡ್ಶೀಟ, ಹೇಳ್ತಾ ಇದ್ದೀನಿ ಅಂತ ನೋಡಿ ಹೆಂಗ ಆಡ್ತಿದ್ದಾನೆ ಅಂತ. ಎಲ್ಲ ನಾನು ಒಂದೊಂದು ಕೆಲಸ ಮಾಡ್ಕೊಬರೋದು, ಹಿಂದೆಯಿಂದನೇ ಅವ್ನು ಅಂಟ್ಕೊಂಡು ಬರೋದು. ಎಲ್ಲ ಕೆಲಸ ಮುಗೀತು, ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಾಗಿದೆ. ಇವಾಗ ನೀರೊಂದು ಹಿಡ್ಕೊಂಡು ಬರಬೇಕು, ಒಂದ್ ದಿನ ಬಿಟ್ಟು ಒಂದ್ ದಿನ ಬರುತ್ತೆ, ಒಂದೊಂದ್ ದಿನ ಎರಡ್ ದಿನ ಡೈಲಿ ಬರುತ್ತೆ, ಆ ರೀತಿ ಇರುತ್ತೆ. ನಾನು ಬರಲ್ಲ, ನೀರು ಹಿಡ್ಕೊಂಡು ಬರ್ತೀನಿ. ಸ್ನಾನ ಮಾಡ್ಕೊಂಡ್ ಬಂದು ತಾಳಿ ಅಲ್ಲೇ ಬಿಟ್ಟು ಬಂದಿದ್ದಾರೆ, ಬನ್ನಿ ಮದುವೆ ಮಾಡ್ಕೊಂಡು ಸ್ನಾನ ಮಾಡ್ಬೇಕಾದ್ರೆ ಬಿಚ್ಚಿರ್ತೀನಿ. ಇವರಿದ್ದಾಗ ಮಾತ್ರ ಬಿಚ್ಚಿದ್ವಿ ಸ್ನಾನ ಮಾಡ್ಬೇಕಾರೆ, ಅವ್ರ ಡ್ಯೂಟಿಗೆ ಹೋಗ್ತಾ ಬಿಚ್ಚಲ್ಲ. ಆತರ ಹತ್ರ ಆಗಿತ್ತಾ, ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನ, ಮತ್ತೆ ನಾನು ನೀರು ಹಿಡ್ಕೊ ಬರ್ಷಲ್ಲಿ ಏನ್ ಕಿಟಪತಿ ಮಾಡಿರ್ತಾನೋ ಗೊತ್ತಿಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಿ ಬಿಸ್ನಿಟ್ ಆಗಿಬಿಟ್ಟಿದೀನಿ, ನಿಮ್ಮದು ಆಫ್ ಮಾಡ್ಬಿಡು, ನಾನು ನೀರು ಇಟ್ಟು ಕೂಗ್ತೀನಿ ಹೆಕ್ಕೋಬರಕ್ಕೆ. ಅದು ನೀರು ಇಲ್ಲಿ ಬಿಸ್ನಿಟ್ ಆಗಿಬಿಟ್ಟಿದೀನಿ, ಅದ ಆಫ್ ಮಾಡಿ. ಮತ್ತೆ ಏನೇನು ಮಾತಾಡ್ತೀಯ ಸುಮ್ನೆ ಕೇಳ, ನಮ್ ನವಿ ಅವ್ರು ಏನ್ಕೋ ಹೋಗ್ತಾ ಇದಾರೆ ಏನ್ರಿ, ಚಿನ್ನಪ್ಪ ಬೇರೆ ಬತ್ತವನಿ ಯಾರನ್ನ ಪಾಪನ ಕರ್ಕೊಂಬರ್ದ, ಕತ್ಲೇಲಿ ಆಚೆ ಕರ್ಕೊಂಬರ್ಬಾರ್ದಲ್ವೇನ್ರಿ. ಓ ಎಳೆ ಪಾಪನ್ ಮಾತ್ರ ಕರ್ ಎಲ್ಲಿಗೆ, ಓ ಹಿಂಗೆ ಹೇಳ್ಬಿಡು ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಗೆ. ಜ್ವರ ಬಂದಿಲ್ಲ, ಬರೀ ಹಣೆ ಮಾತ್ರ ಸುಡುದೆಲ್ಲ ಅಡಿಗೆ ರೆಡಿ ಆಗಿದೆ. ನಮ್ಮ ಪಾಪುಗೆ ರಾಗಿ ಸರಿ, ರಾಗಿ ಸರಿ ಅಲ್ವೇನ್ರಿ ಇದು, ರಾಗಿ ಸರಿ ಅಲ್ಲ, ರಾಗಿ ಹಸಿಟ್ಟು, ರಾಗಿ ಹಸಿಟ್ಟು ಎಲ್ಲ ಕಾಳು ಹಾಕಿರೋದು, ತುಂಬಾ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಅದನ್ನ ಸ್ವಲ್ಪ ಒಂದ್ ಎರಡು ಕಾಳನ್ನ ಬಾದಾಮಿ ಗೋಡಂಬಿ ಗೋಡಂಬಿ ಎಲ್ಲ ಹಾಕಿ ನಮ್ಮ ಅಜ್ಜಿ ರೆಡಿ ಮಾಡಿ ಇಟ್ಟಿತ್ತು. ಖಾಲಿ ಏನ ಆಗಿಲ್ಲ, ಒಂದೊಂದ್ ದಿನ ಡೈಲಿ ಮಾಡ್ಕೊಡಲ್ಲ ಇದನ್ನೇನು, ಅಪರೂಪಕ್ಕೆ ಮಾಡ್ಕೊಡ್ತೀನಿ. ಇವಾಗ ನಮಗೆ ರೈಸ್ ಮಾಡ್ಕೊಂಡಿದ್ವಲ್ಲ, ರೈಸ್ ತಿನ್ನಲ್ಲ ಅನ್ಬಿಟ್ಟು ಅವನಿಗೆ ಒಂಚೂರು ಖಾರ ಇರುತ್ತೆ ಅನ್ಬಿಟ್ಟು ಇವನಿಗೆ ಕೊಡ್ತೀವಿ. ಇದನ್ನ ದೋಸೆ ಕೊಡ್ತೀನಿ. ನಮ್ ದಿವ ಯಾಕೋ ನನ್ನ ಹತ್ರ ಬರ್ಬೇಕು ಅಂತ ಇದ್ ಮಾಡ್ತಿದ್ದಾನೆ,
ಅದೇನ್ ಪ್ರೀತಿ ಆಗಿದೆಯೋ ಗೊತ್ತಿಲ್ಲ ಅಮ್ಮನ ಮೇಲೆ ಹೆಗ್ಲ ಮೇಲೆ ಆರ್ತಾ ಇದ್ದಿದ್ದು. ಒಂದ್ ಕೈಯಲ್ಲಿ ಪಾಪನ ಇಟ್ಕೊಂಡು ಆ ಕಡೆ ದೋಸೆ ಮಾಡ್ತಾ ಇದೀವಿ. ನಮ್ ನವಿ ಅವರು ಪಾತ್ರೆ ಬೆಳಿಕತಾ ಇದಾರೆ ನೋಡಿ, ಹೆಲ್ಪ್ ಮಾಡ್ಕೊಟ್ಟಿದ್ಗೆ ಎಷ್ಟು ಜಂಬ ನೋಡಿ ಅವ್ರಿಗೆ. ಏನೋ ಒಂದಿ ಒಂದಿನ ಮಾಡ್ಕೊಟ್ಟಿರೋ ಏನೋ ಯಪ್ಪ ನೋಡಿ, ಇವರು ಡೈಲಿ ಮಾಡ್ಸ್ಕೊತಾರೆ ಇವತ್ತು ಒಂದಿನ ಅಂತ ಹೇಳ್ತಾವ್ರೆ. ಕಳಿದೊಂದು ಬಿಡಿ ಬಿಡಿ ಬಿಡಿ, ಗ್ರೇಟ್. ನಿನ್ ಮಗ ಸಾಮಾನ್ಯ ಅದಾನಲ್ಲಪ್ಪ. ಓ ಭ್ರಮೆ, ನನ್ ಮಗ ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ಅಷ್ಟು ಒಳ್ಳೆ ಹುಡುಗ ಇದ್ರಷ್ಟು ಒಳ್ಳೆ ಹುಡುಗ ಇನ್ನೊಂದಿಲ್ಲ, ನನಗಿಂತ ತುಂಬಾ ಒಳ್ಳೆ ಹುಡುಗ ಆಯ್ತಾನ. ಸೊ ಇವಾಗ ದೋಸೆ ಬಿಡೋದಿದೆ, ಬನ್ನಿ ಬಿಡೋಣ. ನೋಡಿ ಫ್ರೆಂಡ್ಸ್, ಏನೋ ಹೊಗಳು ಕತ್ತ ಇದಿರಲ್ರಿ ಅಂತ ಬೈತಾ ಇದಾರೆ. ನಮ್ ಪಾಪನಿಗೆ ರಾಗಿ ದೋಸೆ ಚೆನ್ನಾಗಿ ಬರೋ. ಅಯ್ಯೋ ಓ, ನಾನ್ ಹೇಳ್ದೆ ಬರಲ್ಲ ಮುದ್ದು ಅಂತ. ನಾನು ಚಿಕ್ಕದಾಗಿ ಯಾಕಪ್ಪ ಹಿಂಗೆ ದೇವ್ರೆ, ಯಪ್ಪ ಹೆಂಗ್ ಮಾಡ್ದೇವೆ. ಶಿಟ್, ಜಾಸ್ತಿ ನೆಂದು ಬಿಟ್ಟೈತೆ ಅನ್ಸುತ್ತೆ. ನವ್ ನವಿಯವರು ಈ ತರ ಹಿಂಗೆಲ್ಲ ಜಾಸ್ತಿ ಬೆಳಗೋದ್ರೆ ಈ ತರ ಆಗುತ್ತೆ ಅಂತ ಹೇಳ್ತಿದಾರೆ. ಒಂದೊಂದ್ ತೆವೆಗಳು ಹಂಗೆ ಅನ್ಸುತ್ತೆ. ನಮ್ ದಿವ ಅಲ್ವಾ, ಅವನಿಗೆ ಮೆತ್ ಮೆತ್ತಿಗಿರ್ಬೇಕು. ಸೊ ಏನ್ ಮಾಡ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ ತಿಂತಾನೆ ಇವತ್ತು ಒಂದಿನ ಅಲ್ವಾ ದಿವ. ಹಳೆ ಕಾಲದ ಯಾವ್ದು ಹೇಳ್ತಾವ ಕೂತಾವಳಿ ಒಳಗಳು ನಮ್ ನವಿ. ಬಂತೆ ಇವಾಗ ಮಡ್ಚಾಕಿ ಚೆನ್ನಾಗ್ ಬಂತಾ ಇದಕ್ಕಿಂತ ಒಳ್ಳೆ ದೋಸೆ ಯಾರು ಬಿಡಕ್ ಸಾಧ್ಯನೇ ಇಲ್ಲ ಈ ಜನಮ್ ಥೋ ಈ ಜೀವನದಲ್ಲಿ. ಥೋ ಅಲ್ಲ, ಈ ಜೀವನದಲ್ಲಿ ಅಂತೀನಿ, ಈ ಪ್ರಪಂಚದಲ್ಲಿ ನನ್ನಷ್ಟು ದೋಸೆ ಸೂಪರ್ ಆಗಿ ಬಿಡರಿ, ಯಾರು ಬರಲ್ಲ. ನಿಮ್ಮ ಮನೇಲಿ ಹಿಂಗೆ ಕಿತ್ತಾಡ್ತೀರಾ ಕಮೆಂಟ್ ಹಾಕಿ ಫ್ರೆಂಡ್ಸ್. ಗಂಡ ಹೇಳ್ತಿದ್ದೀರು ನಾನ್ ಮೇಲೆ ನಾನ್ ಮೇಲೆ ಅಂತ. ನಮ್ ಸಬ್ಸ್ಕ್ರೈಬರ್ ಎಲ್ಲಾರು ದೃಷ್ಟಿ ತೆಗೆದು ಬಿಡ್ರಪ್ಪ ನಮ್ ದೇವಂಗೆ. ನಿಮ್ದು ಯಾರ್ದಾರು ಆಗಿದ್ರೆ ಹೋಗ್ಬಿಡ್ಲಿ ಎಲ್ಲಾರು. ನಾನು ನಮ್ ಸಿನಪ್ಪ ಹೋಗಿತ್ತ ನೋಡು. ಅಯ್ಯೋ ಇಷ್ಟೊಂದು ದೃಷ್ಟಿ ಆಗ್ಬಿಟ್ಟಿದೆ, ಒಂದು ಪಟ ಪಟ ಅಂದ ಕೇಳಿಸ್ಲೇ ಇಲ್ಲ. ನಮ್ ಚಿನ್ನಪ್ಪಿಗಿಂತ ಜಾಸ್ತಿ ನಿಂದೆ ದೃಷ್ಟಿ ಆಯ್ತು ಎಂಬುದು ನೋಡಿ ಫ್ರೆಂಡ್ಸ್. ಇವರು ಹಣೆಗೆ ಈ ತರ ಮಾಡಿದ್ದಾರೆ, ಅದು ದೃಷ್ಟಿ ತೆಗೆದ್ರಲ್ಲ ನಂಗು ಪಪ್ಪಣಿಗುವೆ. ಸೊ ಅದರಿಂದ ಬಳ್ದಿರೋದ್ರಿಂದ ಹಿಂಗ್ ಬಳ್ದಿದ್ದಾರೆ. ಅದು ಇರ್ಲಿ ಬಿಡಿ, ಮಲ್ಕೊಂಡ್ರೆ ಹೋಗುತ್ತೆ, ದಿಂಬಿಗೆ ಆಗುತ್ತೆ ಅದು. ಸೊ ಇವತ್ತಿನ ಲಾಗ್ ಮುಗಿಸೋ ಟೈಮ್ ಬಂದಿದೆ ಫೈನಲಿ. ಇಷ್ಟೊತ್ತಾಗ ಆಯ್ತು ನಮ್ದು ಕೆಲ್ಸ ಕೊಡು. ಮಧ್ಯಾಹ್ನ ಶುರು ಮಾಡಿದ ಲಾಗು ನೈಟ್ ಮುಗಿತಾ ಆಯ್ತೆ ರಾತ್ರಿ 11 ಗಂಟೆಗೆ. ಇವಾಗ ಬಂದು 11 ಗಂಟೆ, ನಮ್ ಚಿನ್ನಪ್ಪನ ಮಲಗಿಲ್ಲ, ಇಲ್ಲಿ ಆಟ ಆಡ್ತಾ ಇದ್ದ ನೋಡಿ ಅದು ಇಟ್ಕೊಂಡು ಲೈಟ್ ಇಟ್ಕೊಂಡು. ಸೊ ಆಟ ಆಡ್ತಾನೆ ಇರ್ಲಿ ಅಂತ ಹಂಗೆ ಬಿಟ್ಟು ಮತ್ತೆ ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಆಗಿ ಪ್ಲೀಸ್ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ. ಬೈ ಬೈ, ಲವ್ ಯು, ಟೇಕ್ ಕೇರ್. ಸಿಗೋಣ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಬೇರೆ ಬೇರೆ ವಿಡಿಯೋಸ್ ನೋಡ್ತಾ ಇರಿ. ಲವ್ ಯು, ಬಾಯ್.